ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿಯಾದ ಒಂದು ಸಂಚಲನ ಮೂಡ್ತಾ ಇದೆ ಅಧ್ಯಕ್ಷರ ವಿಚಾರವಾಗಿ. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ರೀತಿಯಾಗಿ ಭರ್ಜರಿಯಾಗಿ ಫಲಿತಾಂಶವನ್ನು ಪಡೆದುಕೊಂಡಿದ್ದಂಥ ಜಿಲ್ಲಾ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಸಾಕಷ್ಟು ರೀತಿಯಾಗಿ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದಾಗ್ಯೂ ಕೂಡ ಸಂಘಟನಾತ್ಮಕವಾಗಿ ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣವಾಗಿ ಶಕ್ತಿಯುತವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಆದರೆ ಅಧ್ಯಕ್ಷರ ವಿಚಾರವಾಗಿ ಬದಲಾವಣೆ ಆಗ್ತಾರಾ, ಅವರಿಗೆ ಮತ್ತೊಂದು ರೀತಿಯಾಗಿ ದೊಡ್ಡ ಹುದ್ದೆಯನ್ನು ಪಕ್ಷದಲ್ಲೇ ಕೊಡ್ತಾರಾ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ಅಧ್ಯಕ್ಷರಿಗೆ ಪಕ್ಷದಲ್ಲೇ ಪದೋನ್ನತಿ ಕೊಡೋದಾದರೆ ಅಧ್ಯಕ್ಷ ಹುದ್ದೆಯನ್ನು ಯಾರಿಗೆ ಕೊಡಲಾಗ್ತದೆ? ಇಲ್ಲಿ ಅಷ್ಟು ಅಧ್ಯಕ್ಷ ಹುದ್ದೆಯನ್ನು ಸಮರ್ಥವಾಗಿ ಸಂಘಟನಾತ್ಮಕವಾಗಿ ನಿಭಾಯಿಸುವಂಥ ಸಾಮರ್ಥ್ಯ ಯಾರಿಗಿದೆ? ಈ ಎಲ್ಲ ವಿಚಾರ ಕುರಿತಂತೆ ಮಾತನಾಡೋದಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಅತೀಕ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆಯ ಲಾಭ ನಷ್ಟಗಳೇನು, ಚರ್ಚೆಯ ಊರಣ ಏನು ಅನ್ನುವಂಥ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಸತ್ಯವಾಗಿ ನಿಜವಾಗೂ ಅಧ್ಯಕ್ಷರ ಬದಲಾವಣೆ ವಿಚಾರ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆಯಾ? ಇಲ್ಲ, ನಾನು ಸುಮಾರು ಈ ಒಂದು 20-25 ದಿವಸದಿಂದ ಕೇಳ್ತಾ ಇದ್ದೀನಿ ಆ ವಿಚಾರ. ಬಟ್ ನಾನಂತೂ ಅದರ ಬಗ್ಗೆ ಯಾವತ್ತು ಅಧ್ಯಕ್ಷ ಸ್ಥಾನ ಬೇಕಂತ ನಾನು ಚುನಾವಣೆಗಿಂತ ಮುಂಚೆ ನಾನು ಕೇಳಿದೆ. ಯಾವಾಗ ನಮ್ಮ ರಾಮಕೃಷ್ಣ ಅವರು ಅಧ್ಯಕ್ಷರಾಗಿದ್ದರಲ್ಲ, ಅವರ ಅವಧಿ ಮುಗಿಯೋ ಟೈಮಲ್ಲಿ ನಾನು ಅದಕ್ಕೊಂದು ಅಪ್ಲಿಕೇಶನ್ ಹಾಕಿದ್ದೆ. ನನ್ನ ಸಂಪೂರ್ಣ ಬಯೋಡಾಟಾ ನಾನು ಕೊಟ್ಟಿದ್ದೆ ಅದಕ್ಕೆ. ಆವಾಗ MLA ಸೀಟ್ ಕೊಡ್ಬೋದು ಅಂತ ಹೇಳಿ ನನಗೆ ಆವಾಗ ತಡ ಮಾಡಿದರು, ಬೇಡ ನಿಮಗೆ ಅಂತ ಹೇಳಿ. ಆವಾಗ ನಮ್ಮ ಚಂದ್ರಶೇಖರ್ ಕೂಡ ಕೊಟ್ಟಿದ್ದರು. ಈಗ ಕೇಳಿದ್ದೀನಿ ನಾನೂ ಚೇಂಜ್ ಆಗ್ತಾಯಿದೆ ಅಂತ ಹೇಳಿ. ಸೊ ನಾನು ಇದಕ್ಕೇನು ಒತ್ತಾಯ ಮಾಡಿ ನಾನೆಲ್ಲೂ ಕೇಳಿಲ್ಲ. ಇದಕ್ಕೆ ಚರ್ಚೆ ಅಂತೂ ನಡೀತಾ ಇದೆ. ಸರ್, ಮುಖ್ಯವಾಗಿ ಈ ಒಂದು ಅಧ್ಯಕ್ಷರ ಹುದ್ದೆಗೆ ಆ ರೇಸ್ನಲ್ಲಿ ಸಾಕಷ್ಟು ಜನರು ಕಾಂಗ್ರೆಸ್ನಲ್ಲಿ ಮುಖಂಡರುಗಳಿದ್ದಾರೆ, ಆ ಮುಖಂಡರ ಪೈಕಿ ನೀವು ಕೂಡ ಒಬ್ಬರಾಗಿದ್ದೀರಾ, ಏನು ಅನಿಸ್ತದೆ? ಇಲ್ಲ, ನಾನು ಜಿಲ್ಲೆಯಾದ್ಯಂತ ಈಗ 2016 ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷನಾಗಿ ನನಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನಗೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ನನಗೆ ಗುರುಸಿ ಕೊಟ್ಟಿದ್ದರು. ಆ ಜವಾಬ್ದಾರಿ ತಕ್ಕಂಗೆ ನಾನು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದೀನಿ. ಎಲ್ಲ 10 ತಾಲೂಕಲ್ಲೂ ಕಮಿಟಿಗಳು ರಚನೆ ಮಾಡಿದ್ದೀನಿ. ಸುಮಾರು 8,500 ಜನಕ್ಕೆ ಅಪಾಯಿಂಟ್ ಮಾಡಿದೆ. ಸಮಾವೇಶನೂ ಮಾಡಿದ್ದೆ ನಾನು ಅದರಲ್ಲಿ. ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದ್ದೀನಿ. ಮತ್ತು ಪಂಚಾಯತ್ ವಾರು ಕಮಿಟಿ ರಚನೆಗಳು ಮಾಡಿ ಪಕ್ಷಕ್ಕೆ ಯಾವ ಥರ ಸಂಘಟನೆ ಮಾಡಿ ಅದನ್ನು ರಿಸಲ್ಟು ಸಹ ನಮಗೆ ಬಂದಿದ್ದವು. ಇದು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ತುಮಕೂರು ನಗರಕ್ಕೆ ಆಕಾಂಕ್ಷಿನೂ ಆಗಿದೆ. 2 ಬಾರಿ ಟಿಕೆಟ್ ಕೇಳಿದೆ ನಾನು, ನನಗೆ ಟಿಕೆಟ್ ತಪ್ಪಿದೆ. ಅದರ ಸಲುವಾಗಿ ಏನಾದರೂ ಆ ಜವಾಬ್ದಾರಿ ನನಗೇನಾದರೂ ಹೌದು ಚಂದ್ರಶೇಖರ್ ಗೌಡ ಬದಲಿ ಅವ್ರಿಗೇನಾದರೂ ಒಳ್ಳೆಯ ಉದ್ಯಾನ ಏನಾದರೂ ಬೋರ್ಡ್ ಚೇರ್ಮನ್ ಆಗಿ ಏನಾದರೂ ಒಂದು ಕೊಟ್ಟು ಅವ್ರಿಗೆ ಅವ್ರ ಜಾಗಕ್ಕೆ ಬೇರೆಯವ್ರು ಕೊಡ್ತಾರೆ ಅಂದರೆ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ಯಾಕಂದರೆ ಚಂದ್ರಶೇಖರ್ ಗೌಡರ ಅವಧಿಯಲ್ಲೂ ಒಳ್ಳೆಯ ಕೆಲಸ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ. 7 ಜನ ಶಾಸಕರು ಆಗಿದ್ದಾರೆ. ಈಗೇನಾದರೂ ಆ ಥರ ಬದಲಾವಣೆ ಇದೆ ಅಂದರೆ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ಅದು ಜಿಲ್ಲೆಯ ಮುಖಂಡರೆಲ್ಲ ಸೇರಿ ಹೌದು ಇವನು ಸಂಘಟನೆ ಮಾಡ್ಬೋದು ಮಾಡ್ತಾನೆ. ಯಾಕಂದರೆ ಮುಂದೆ ಬರ್ತಾರದು ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ದೊಡ್ಡ ಸವಾಲಾಗಿದೆ ಇದ್ದಿದ್ದೇವೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ತಾಲೂಕು ಪಂಚಾಯತ್ ಇದೆ, ಮತ್ತು ಮಹಾನಗರ ಪಾಲಿಕೆ ಚುನಾವಣೆ ಇದೆ, ಅದೇ ಥರ ಪಟ್ಟಣ ಪಂಚಾಯತಿ, ನಗರಸಭೆ, ಈ ಥರ ಎಲ್ಲ ಪಂಚಾಯತ್ ಚುನಾವಣೆಗಳು ಸಾಕಷ್ಟವೆ. ಅದನ್ನು ಭಾಳ ಹೆಚ್ಚಿನ ಇದಕ್ಕೆ ಸಂಘಟನೆ ಮಾಡಬೇಕಂದ್ರೆ ಹಿಂದೆ ಈಗ ಲೋಕಸಭೆ ಚುನಾವಣೆ ಫಲಿತಾಂಶ ನಮ್ಮ ಎದುರುಗಡೆ ಇದೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳಿಗಾಗಲಿ ಕಾರ್ಯಕರ್ತರಿಗೆ ಗೌರವ ಕೊಟ್ಕೊಂಡು ಅವರಿಗೆಲ್ಲರ ಜೊತೆ ತೊಳ್ಕೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋದರೆ ನಾವು ಗೆಲ್ಲೋ ಸಾಧ್ಯತೆ ಇದೆ. ಅದ್ರ ಸಲುವಾಗಿ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರಿದ್ದಾರೆ, ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರು ಇದ್ದಾರೆ, ರಾಜಣ್ಣ ಸಾಹೇಬ್ರು ಇದ್ದಾರೆ, ಜಯಚಂದ್ರ ಸಾಹೇಬ್ರು ಇದ್ದಾರೆ, ಅದೇ ಥರ ಷಡಾಕ್ಷಿ ಸಾಹೇಬ್ರು ಇದ್ದಾರೆ, ನಮ್ಮ ಶಫಿ ಅಹಮದ್ ಸಾಹೇಬ್ರು ಇದ್ದಾರೆ, ನಮ್ಮ ಎಲ್ಲ ಶಾಸಕರು, ಏನು ಪಾಗೋಡ ಶಾಸಕರು, ವೆಂಕಟೇಶ್ ಅವರು, ರಂಗನಾಥ್ ಅವರು ಇದ್ದಾರೆ, ವಾಸು ಅವರು ಇದ್ದಾರೆ, ಎಲ್ಲ ಶಾಸಕರೆಲ್ಲ ಸೇರಿಕೊಂಡು ಏನು ತೀರ್ಮಾನ ಮಾಡ್ತಾರೆ ಮಾಡಿ. ಅದಕ್ಕೆ ಮುಖ್ಯವಾಗಿ ಪರಮೇಶ್ವರ್ ಸಾಹೇಬ್ರು ನನ್ನ ಗುರುಗಳು. ಅವ್ರಿಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಯಾವ ಥರ, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಗೃಹ ಸಚಿವರಾಗಿದ್ದಾರೆ, ಸಾಕಷ್ಟು ಅನುಭವ ಇದೆ ಅವರಿಗೆ. ಈ ಜಿಲ್ಲೆ ಯಾವ ಥರ ಮುಂದೆ ಜಿಲ್ಲಾ ಕಾಂಗ್ರೆಸ್ನ ಯಾವುದೋ ಇದು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತಿದೆ. ಅವ್ರು ಅದ್ರ ಪ್ರಕಾರ ಅವರು ತೀರ್ಮಾನ ತಗೋತಾರೆ. ಅವ್ರು ಏನಾದರೂ ಜವಾಬ್ದಾರಿ ನನಗೆ ಕೊಟ್ಟರೆ ನಾನು ನಿಭಾಯಿಸೋಕ್ಕೆ ನಾನು ರೆಡಿಯಾಗಿದ್ದೀನಿ. ಸರ್, ಒಟ್ಟಾರೆಯಾಗಿ ಸಚಿವರ ಒಂದು ಮಟ್ಟದಲ್ಲಾಗಿರ್ಬೋದು, ಶಾಸಕರ ಮಟ್ಟ, ತುಮಕೂರು ಜಿಲ್ಲಾ ಶಾಸಕ ಇದರಲ್ಲಿ ಅದು ಎಲ್ಲ ಕಡೆ ನಡೀತಾ ಇದೆ ವಿಚಾರ. ಬೆಂಗಳೂರು KPCCಯಲ್ಲಿ ನಾನು ಕೇಳ್ಪಟ್ಟೆ ವಿಚಾರ ಬರ್ತಾ ಇದೆ ಅಂತೇಳಿ. ಬಟ್ ಚೇಂಜಸ್ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅದು ಪಕ್ಷದ ಮುಖಂಡರೆಲ್ಲ ಅದಕ್ಕೂ ತೀರ್ಮಾನ ಮಾಡ್ತಾರೆ ಚೇಂಜ್ ಮಾಡಬೇಕು ಬೇಡ ಅಂತ ಹೇಳಿ. ಅಕಸ್ಮಾತ್ ಆ ಥರ ಏನಾದರೂ ಅವಕಾಶ ಇದ್ದರೆ ಅದಕ್ಕೆ ನಾನು ತಯಾರಾಗಿದ್ದೀನಿ. ಆಲ್ರೆಡಿ ನಾನು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದೀನಿ. ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಅಂದರೆ ಸಾಕಷ್ಟು ಫೈಟ್ ಇರುತ್ತೆ ಅದಕ್ಕೆ. ಅದರಲ್ಲಿ ಈಗ ನಾವು ಜಿಲ್ಲಾ ಪಂಚಾಯತಲ್ಲಿ ಒಂದ್ಸಲ ನಾವು ಏನೋ ಅಧಿಕಾರ ನಮಗೆ ಕೈಗೆ ಬಂದಿರಲಿಲ್ಲ. ಈ ಬಾರಿ ಕಮ್ಮಿ ಅಂದರೆ ಒಂದು 40 ಸೀಟು ನಾವು ಗೆಲ್ಲಿಸ್ಕೊಂಡು ಅಧಿಕಾರವನ್ನು ಹಿಡಿಬೇಕಂತ ಹೇಳಿ ಒಂದು ಪ್ರಯತ್ನ ಇದೆ ನಮ್ಮದು.
ಆಲ್ರೆಡಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸಾಕಷ್ಟು ಕಷ್ಟ ಇದು ಪ್ರಯತ್ನ ಮಾಡಬೇಕಾಗುತ್ತೆ, ಮತ್ತು ಎಲ್ಲರ ವಿಶ್ವಾಸ ತಗೊಂಡು ನಾವು ಗೆಲ್ಲಬೇಕಾಗುತ್ತೆ. ಅಷ್ಟು ಈಸಿಯಾಗಂತೂ ಇಲ್ಲ, ಯಾಕಂದರೆ ಲೋಕಸಭೆ ಚುನಾವಣೆ ಫಲಿತಾಂಶ ಆದಮೇಲೆ ಎಲ್ಲರಿಗೆ ಮತ್ತೆ ಒಂದು ಹೊಸದಾಗಿ ಒಂದು ವಿಶ್ವಾಸದಲ್ಲಿ ತಗೊಂಬರಬೇಕು, ಎಲ್ಲರ ಹುಮ್ಮಸ್ಸು ಸೂಟ್ಸ್ಬೇಕು ಎಲ್ಲರಿಗೂ ಕಾರ್ಯಕರ್ತದಲ್ಲಿ. ನಮಗೆ ವಿಶ್ವಾಸ ಇದೆ ಮುಂದಿನ ಏನು ಲೋಕಲ್ ಬಾಡಿ ಚುನಾವಣೆ ಆಗಿದೆ ಅದರಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಸರ್, ಒಟ್ಟಾರೆಯಾಗಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಟ್ಟಾದರೂ ಕೂಡ ನಾವು ಪಕ್ಷದ ಮುಖಂಡರ ಸೂಚನೆ ಮೇರೆಗೆ ಹೋಗ್ತೀವಿ ಅನ್ನೋತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಆಗಿದೆ? ಹೌದು, ಯಾರೇ ಯಾರಿಗಾದರೂ ಕೊಡಲಿ, ಅದ್ರ ಬಗ್ಗೆ ಏನಿಲ್ಲ, ಎಲ್ಲರೂ ಸೇರಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿಕೊಂಡು ಗೆಲ್ಸ್ಕೊಂಡು. ಓಕೆ, ಇದಾಗಿತ್ತು ಅಧ್ಯಕ್ಷರ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಚರ್ಚೆಗಳು ಒಂದು ನಡೀತಾನೆ ಬರ್ತಾ ಇರ್ತಕ್ಕಂಥದ್ದು. ಆದಾಗ್ಯೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಘಟನಾ ಚತುರರನ್ನು ಹುಡುಕುವಂಥ ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ. ಯಾರಾಗ್ತಾರೆ, ಯಾರು ತುಮಕೂರು ಜಿಲ್ಲೆಯ ಮುಂದಿನ ಒಂದು ಅಧ್ಯಕ್ಷರ ಗಾದಿಯನ್ನು ಹಿಡಿತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಒಟ್ಟಾರೆಯಾಗಿ ರೇಸ್ ಅಂತೂ ಟೈಟ್ ಆಗಿರ್ತಕ್ಕಂಥದ್ದು. ಯಾರಾದರೂ ಆಗಿರಲಿ, ಒಟ್ಟಾರೆಯಾಗಿ ಸಂಘಟನಾತ್ಮಕವಾಗಿ ತುಮಕೂರು ಜಿಲ್ಲೆಯನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದಂತೂ ನಿಜ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.